ಪ್ರೀತಿಯ ಅದ್ಭುತ ಸಮಯದ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮನ್ನು ನೋಡುವ ಹಾಗೆ ನಿಮ್ಮ ನಿಮ್ಮ ಮನೆಗಳಿಗೆ ಈ ಒಂದು ಅದ್ಭುತ ಸಮಯದ ಸಂದೇಶವನ್ನು ಹೊತ್ತು ತರುವ ಹಾಗೆ ಕರ್ತನು ಮಾಡಿದ್ದಕ್ಕೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮಾತೃಬಲ ಪ್ರಿಯರೇ, ಇವತ್ತು ನಮಗೆ ದೇವರ ಸನ್ನಿಧಿ ನಮಗೊಂದು ಕ್ವಶ್ಚನ್ ಉಂಟು. ಯಾಕೆಂದರೆ ಈಗ ಎಲ್ಲ ಸಮಯಗಳು ನೋಡುವಾಗ ಕಾಯಿಲೆಗಳಿದೆ, ಎಲ್ಲ ದೇಶದಲ್ಲಿ ಭಯಂಕರವಾದ ಕಾಯಿಲೆಗಳು. ಔಷಧದಿಂದ ಗುಣ ಆಗುತ್ತಾ ಇಲ್ಲ ವಾಕ್ಯದಿಂದ ಗುಣ ಆಗುತ್ತಾ? ಯಾವುದರಿಂದ ಗುಣ ಮಾಡಲು ಸಾಧ್ಯ? ಯಾವುದು ಬಹಳ ಮುಖ್ಯ ಅಂತ ಕಣ್ಣಲ್ಲಿ ಬಿಡುವಾಗ ಎರಡನ್ನೂ ಮುಖ್ಯ. ಒಂದು, ವೈದ್ಯರ ಹತ್ರ ಹೋಗುವಾಗ ವೈದ್ಯರು ನೋಡಿ ಅನೇಕ ಕಾರ್ಯಗಳನ್ನು ಪರೀಕ್ಷೆ ಮಾಡಿ ಕಡೆಯಲ್ಲಿ ಅವರು ಹೇಳ್ತಾರೆ ಏನಂತ, ಅವರಿರೋ ಪ್ರಕಾರವಾಗಿ ಹಾಸ್ಪಿಟಲ್ ಏನೇನು ಟೆಸ್ಟಿಂಗ್ ಇದೆಯೋ ಎಲ್ಲ ಟೆಸ್ಟಿಂಗು ಬರ್ಕೊಡ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಸಹ ಕಡೆಯಲ್ಲಿ ಏನಾಗುತ್ತಾ ಅವ್ರು ಹೇಳೋದು, ದೇವರ ನಂಬಿ ಅವರು ಬಿಡುಗಡೆ ಮಾಡಿದ್ರೆ ಮಾತ್ರನೇ ಅಂತ ಹೇಳ್ತಾರೆ. ಕಡೆಯಲ್ಲಿ ಏನೋ ಬೇಕಾಗಿದೆ ಅಲ್ಲಿ ಹೋಗ್ಬೇಕಾಗಿದೆ. ಒಬ್ಬರು ಟಿ ವಿನಲ್ಲಿ ಹೇಳ್ತಾ ಇದ್ರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಹೆಣ ಕೊಟ್ಟರು ಅಂತ, ಲಕ್ಷಾಂತರ ರೂಪಾಯಿ ಕೊಟ್ಟೆ ಹೆಣ ಕೊಟ್ಟರು ಅಂತ. ಅದಕ್ಕೆ ಒಬ್ಬರು ಹೇಳಿದ್ರು, ಈ ಕೊರೋನಾಗೆ ಒಂದು ಡೈಲಾಗ್ ಹೇಳಿ ಅಂತಂದ್ಬಿಟ್ಟು ಹೇಳೋನು ಪಡುವಾಗ ಅವ್ರು ಹೇಳಿದ್ರು, ಹಣ ನಮಗೆ ಹೆಣ ನಿಮಗೆ ಅಂದರು. ಯಾಕೆಂದ್ರೆ ಹಾಸ್ಪಿಟ್ಲ್ ಏನು ಹೇಳ್ತಾರಂತೆ, ಹಣ ಕೊಡಿ ನೀವು ತಗೊಂಬಂದಿರೋ ಜನನ ಹೆಣವಾಗಿ ಕೊಡ್ತೀನಿ ಅಂದರಂತೆ. ಸ್ಥಿತಿ ಯಾವ ಥರ ಬದಲಾಗಿದೆ? ಇಲ್ಲಿ ಒಂದು ವಾಕ್ಯಗಳನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೀರ್ತನೆ 107 ಕೀರ್ತನೆ 19 ವಚನಗಳಲ್ಲಿ ಒಂದು ವಚನ ಇದೆ. ಅವಾಗ ನಾವು ಏನು ಮಾಡಬೇಕು ಈ ಒಂದು ಸಂದರ್ಭಗಳಲ್ಲಿ, ಈ ಪ್ರಾಬ್ಲಮ್ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂತ ವೇದದ ಮೂಲಕವಾಗಿ ನಾವು ಸ್ವಲ್ಪ ತಿಳ್ಕೊಳ್ಕೋಣ. ಕೀರ್ತನೆ 107:19 ನೋಡುವಾಗ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯಹೋವನಿಗೆ ಮೊರೆ ಇಡಲು. ತಮಗೆ ನಮಗೆ ಇಕ್ಕಟ್ಟು ಬರ್ತದೆ, ನಮಗೆ ಪ್ರಾಬ್ಲಮ್ ಬರ್ತದೆ, ನಮಗೆ ಸಮಸ್ಯೆಗಳು ಉದ್ಭವ ಆಗ್ತದೆ, ಆ ಸಮಯಗಳಲ್ಲಿ ನಾವೇನು ಮಾಡಬೇಕು ಅನ್ನುವಾಗ ಯಹೋವನಿಗೆ ಮೊರೆ ಇಡಲು. ಮೊದಲು ದೇವರ ಸನಿಹದಲ್ಲಿ, ಕರ್ತನ ಸನಿಹದಲ್ಲಿ ನಮ್ಮ ಪ್ರಾಬ್ಲಮ್ಗಳನ್ನು ಆತನ ಸನಿಹದಲ್ಲಿ ತಗೊಂಡೋಗುವಾಗ ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ನಾವು ಮೊರೆ ಇಡುವಾಗ ಕರ್ತನು ಕಷ್ಟದಿಂದ ನಮ್ಮನ್ನು ಬಿಡಿಸ್ತಾರೆ. ವೇದ ಹೇಳೋ ಪ್ರಕಾರದಲ್ಲಿ ದಾವಿದನ್ ಹೇಳ್ತಾನೆ ಕೀರ್ತನೆ 50:15 ನೋಡುವಾಗ, ನಮ್ಮ ಇಕ್ಕಟ್ಟಿನ ಸಮಯದಲ್ಲಿ ಆತನ ನೋಡಿ ಕೂಗುವಾಗ ಆತನ ಬಿಡಿಸುವನು ಅಂತ ಬೈಬಲ್ ಹೇಳ್ತದೆ. ಆವಾಗ ನಮಗೆ ಮೊದಲನೇ ಒಂದು ಕಾರ್ಯ ಇರುವಾಗ, ಆದ್ಯತೆ ಇರುವಾಗ ಏನು ಅಂದರೆ, ಯಹೋವನನ್ನು ನೋಡಿ ಮೊರೆ ಇಡುವಾಗ, ಪ್ರಾರ್ಥನೆ ಮಾಡುವಾಗ. ಒಂದು ವೇಳೆ ನೀನು ಹೇಳ್ಬೋದು, ನನಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ ಬರೋದು, ಹೆಂಗೆ ಬಾಕಿಯವ್ರಲ್ಲ ಎಷ್ಟೆಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಹೆಂಗೆಲ್ಲ ಮಾಡ್ತಾರೆ, ನನಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ. ನಿನಗೆ ಬರಬೇಕು ಅನ್ನೋದಲ್ಲ, ದೇವರು ನಿನ್ನ ಭಾಷೆಯನ್ನು ನೋಡುವನಲ್ಲ, ನಿನ್ನ ಹೃದಯವನ್ನು ನೋಡುವನು. ಯಾವ ಥರವಾಗಿ ಈ ಪ್ರಾರ್ಥನೆ ಹೊರಗೆ ಬರ್ತದೆ, ಹೇಗೆ ನಿನ್ನ ಪ್ರಾರ್ಥನೆ ಹೊರಗೆ ಬರ್ತದೆ ಅಂತಂದ್ಬಿಟ್ಟು ದೇವರು ಏನು ಮಾಡ್ತಾರೆ, ನಿನ್ನ ಪ್ರಾರ್ಥನೆಯನ್ನು ಹೃದಯ ಮಿಡಿತಗಳನ್ನು ಗಮನಿಸುವವನು. ಒಬ್ಬೊಬ್ಬರು ಏನು ಮಾಡ್ತಾರೆ ಗೊತ್ತಾ, ದುಃಖದ ಸಮಯದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾರೆ, ಪ್ರಾರ್ಥನೆ ಮಾಡೋಕ್ಕೆ ಆಗೋದಿಲ್ಲ ಅವರಿಗೆ. ಹೋಗ್ತಾರೆ ರೂಮ್ ಒಳಗೆ, ಬಾಗಿಲು ಮುಚ್ಕೋತಾರೆ, ಹಂಗೇ ಸುಮ್ಮನೆ ಅಳ್ತಾ ಇರ್ತಾರೆ. ಹೃದಯದಲ್ಲೇ ಮಾತಾಡ್ತಾರೆ, ಅಣ್ಣಾಳು ಏನು ಮಾಡೋದು, ಉಣ್ಣಲಿಲ್ಲ ಕುಡಿಲಿಲ್ಲ, ಹೋಗಿ ಬಾಯಿಂದ ಪಿಟ ಪಿಟ ಮಾತಾಡ್ತಾವಳು ಅಷ್ಟೇ, ಕಣ್ಣಿಲ್ಲಿ ಮಾತ್ರ ಬರ್ತಾ ಇದೆ. ದೇವರು ಪ್ರಾರ್ಥನೆ ಕೇಳಿದ್ರು, ಅದ್ರ ಉತ್ತರ ಕೊಟ್ಟರು. ಅವಳು ಅಲ್ಲಿಯ ತನಕ ಅವಳು ಬಂಜಾಗಿದ್ಲು, ಆ ಒಂದು ಮಾತು ಬರದ ಮಾತನ್ನು ಹೃದಯದಿಂದ ಮಾತಾಡುವಾಗ, ತನ್ನ ದುಃಖವನ್ನು ಕರ್ತನ ಮುಂದೆ ಒಯ್ಯುವಾಗ, ಆ ಸಮಯದಲ್ಲಿ ದೇವರು ಆ ಪ್ರಾರ್ಥನೆಯನ್ನು ಕೇಳಿದ್ರು. ನಿನ್ನ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಗಳನ್ನು ಮಾಡುವಾಗ ದೇವರು ಅದನ್ನು ಬಿಡುಗಡೆ ಮಾಡ್ತಾರೆ. ಯಾವ ಥರ ಬಿಡುಗಡೆ ಮಾಡ್ತಾರೆ, ಹೇಗೆ ಬಿಡುಗಡೆ ಮಾಡ್ತಾರೆ ಅಂತ ನಾವು ನೋಡುವಾಗ ಇಲ್ಲಿ ವೇದ ವಾಕ್ಯದಲ್ಲಿ ಹೇಳ್ತದೆ, ಆತನು 20 ಕೀರ್ತನೆ 107:20 ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ. ಯಾರನ್ನ ಕಳಿಸ್ತಾರೆ, ವಾಕ್ಯವನ್ನು, ತನ್ನ ದೂತನ ಮೂಲಕವಾಗಿ ವಾಕ್ಯವನ್ನು, ದೂತನೋ ಎಂಬಂಥ ವಾಕ್ಯಗಳನ್ನು. ಒಂದು ವೇಳೆ ನೀನು ಚರ್ಚಲ್ಲಿ ಕೂತ್ಕೊಂಡು ನೀನು ಫಾಸ್ಟ್ ಪ್ರಾರ್ಥನೆ ಮೆಸೇಜ್ ಕೊಡುವಾಗ ಕೇಳಿಸ್ಕೊಳ್ತಾ ಇರ್ಬೋದು, ಆದರೆ ತುಂಬ ಜನ ಸುಮ್ಮನೆ ಕೇಳಿಸ್ಕೊಂಡು ಹೋಗ್ತಾರೆ. ಬೈಬಲ್ ಹೇಳುತ್ತೆ, ಕಿವಿಯುಳ್ಳವನು ಕೇಳಲಿ, ನೀನು ಕೇಳುವ ರೀತಿಯನ್ನು ನೋಡಿ ಅಂತ ಬೈಬಲ್ ಹೇಳ್ತದೆ. ಲೂಕ 8 ದೇಹದಲ್ಲಿ ನೋಡ್ತೀವಿ,
ನಾವು ಕೇಳೋ ರೀತಿ. ಯಾಕೆಂದರೆ ದಾಹ ಉಳ್ಳವನಿಗೆ ಏನು ಮಾಡ್ತೀನಿ ಗೊತ್ತಾ, ಕಡೆಯಲ್ಲಿ ಒಂದು ಕಡೆ ನೀರು ಕೊಟ್ಟು ಸಹ ಒಂಚೂರು ನೀರುಸಿ ಕಡೆಯಲ್ಲಿ ಹಿಂಗೆ ತೊಟ್ಟು ತೊಟ್ಟು ಇದು ಮಾಡ್ತಾನೆ. ದಾಹ ಇಲ್ಲದವನಿಗೆ ಸುಮ್ಮನೆ ಕುಡಿದು ಅರ್ಧ ಇಕ್ಬಿಟ್ಟು ಹೋಗ್ತಾನೆ. ನಾನು ಹೇಳ್ತಾ ಇದ್ದೀನಿ, ಚರ್ಚ್ಗೆ ಹೋದಾಗ ವಾಕ್ಯ ಗಮನ ಮಾಡಿ, ಟಿವಿನಲ್ಲಿ ಬರುವಾಗ ವಾಕ್ಯ ಗಮನಿಸಿ, ಬೈಬಲ್ ಓದುವಾಗ ದೇವ ಸುಮ್ಮನೆ ಏನೋ ಕಟಾಚಾರಕ್ಕೆ ಓದು ಬೇಡ, ಏನು ದೇವ್ರು ನನಗೆ ಮಾತಾಡ್ತಾ ಇರಬೋದು, ಆವಾಗ ವಾಕ್ಯದಿಂದ ದೇವರನ್ನ ಏನು ಮಾಡ್ತಾರೆ ಗುಣಪಡಿಸೋಕ್ಕೆ ಸಾಧ್ಯ. ತನ್ನ ವಾಕ್ಯಗಳನ್ನು ಕಳುಹಿಸಿ ಇಲ್ಲಿ ನಾವು ವೇದದಲ್ಲಿ ನೋಡ್ತೀವಿ, ಕೀರ್ತನೆ 119 119:7 ವಚನಗಳಲ್ಲಿ, ನಾನು ಬಹಳವಾಗಿ ಕುಗ್ಗಿ ಹೋಗಿದ್ದೇನೆ, ಯಹೋವನನ್ನು ವಾಕ್ಯಾನುಸಾರ ಚೈತನ್ಯಗೊಳಿಸು. ದೇವರ ವಾಕ್ಯಗಳನ್ನು ಕಳಿಸಿ ನಿನ್ನನ್ನು ಕುಗ್ಗಿ ಹೋಗಿರುವಾಗ ದೇವರು ಚೈತನ್ಯ ಕೊಡ್ತಾರೆ. ದೇವರೇನು ಮಾಡ್ತಾರೆ, ನಿನಗೆ ಚೈತನ್ಯ ಕೊಡ್ತಾರೆ. ಆದ್ದರಿಂದ ಚೈತನ್ಯ ಕೊಡುವಾಗ ಬಹಳ ನಾನು ಕುಗ್ಗಿ ಹೋಗಿರುವಾಗ ಒಂದೊಂದು ಮಾತಿದೆ ನೋಡಿ, ಆ ದೇವರ ಸನಿಹದಲ್ಲಿ ಆ ಬಹಳ ಮುಖ್ಯ. ಡಾಕ್ಟರ್ ಹತ್ರ ಓದುವಾಗ ಮೆಡಿಸನನ್ನು 50% ಗುಣ ಮಾಡಬಹುದು, ಆದರೆ ಡಾಕ್ಟರ್ ನಿನ್ನನ್ನು ಪ್ರೀತಿಯಿಂದ, ನರ್ಸು ಪ್ರೀತಿಯಿಂದ ನೀನು ಕೊಡೋ ಎನ್ಕರೇಜ್ಮೆಂಟ್ ಇದೆ ಗೊತ್ತಾ, ಅರ್ಧ ಗುಣ ಆಗ್ಬಿಡ್ತೀಯ. ಆದ್ದರಿಂದ ಮೆಡಿಸನ್ ಅರ್ಧ ಮಾಡಬಹುದು. ಇಲ್ಲಿ ಕುಗ್ಗಿ ಹೋಗಿರುವಾಗ ವಾಕ್ಯದಿಂದ ಚೈತನ್ಯ ಬರ್ತದೆ. ಮಾತ್ರವಲ್ಲ, ಆವಾಗ ವೇದ ವಾಕ್ಯ ನಮ್ಗೆ ಯಾವ ಥರ ಇರಬೇಕು ಅಂತಂದರೆ ಸುಮ್ಮನೆ ಏನೋ ಹೇಳು ಕೇಳಿಸ್ಕೊಳ್ತೀನಿ ಹಂಗಲ್ಲ. ಆ ವಾಕ್ಯ ಯಾವ ಥರ ಇರಬೇಕು ಅಂದರೆ ಕೀರ್ತನೆ 119:3 ಹೇಳ್ತದೆ ಏನಂತ, ನಿನ್ನ ನುಡಿಗಳು ನನ್ನ ನಾಲಿಗೆ ಎಷ್ಟು ರುಚಿಕರವಾಗಿದೆ. ಕರ್ತನನ್ನು ಏನು ಮಾಡಬೇಕು, ಅನುಭವದಿಂದ ತಿಳ್ಕೊಳ್ಳಿ ಅಂತ ಬೈಬಲ್ ಹೇಳ್ತದೆ. ಕೀರ್ತನೆ 34 ಅನುಭವದಿಂದ ರುಚಿಸಿ ನೋಡಬೇಕು ಅಂತ ಬೈಬಲ್ ಹೇಳ್ತದೆ. ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಜೇನುತುಪ್ಪ ಅನೇಕ ಹೂಗಳಿಂದ ಒಂದು ಜೇನು ಹೋಗಿ ಆ ಮಕರಂದವನ್ನು ಹೀರಿಕೊಂಡು ಒಂದು ಜೇನುಗೂಡು ಕಟ್ಟುವಾಗ ಅದನ್ನು ತಗೊಂಡು ತಿನ್ನುವಾಗ ಎಷ್ಟು ರುಚಿಯಾಗಿರ್ತದೆ. ಒಬ್ಬ ಜೇನುಗೂಡು ಕೀಳುವಾಗ ಕೈಯೆಲ್ಲ ಜೇನುಗಿರ್ತದೆ, ನೆಕ್ತಾನೆ. ಯಾಕೆಂದರೆ ನಾನು ಹೇಳಿ ಹೇಳ್ತಾರೆ ಅಂದರೆ ಆ ನೆಕ್ಕುವ ಸ್ಥಿತಿ ಅಂತಂದರೆ ರುಚಿ. ಅವಾಗ ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಅದು ನಿನಗೆ ರುಚಿಯಾಗಿ ಕಂಡ್ರೆ ಮಾತ್ರ ನೀನು ತಿನ್ನಕ್ಕೆ ಸಾಧ್ಯ, ರುಚಿಯಾಗಿ ಕಂಡ್ರೆ ಮಾತ್ರನೇ ದೇವರ ವಾಕ್ಯಗಳನ್ನು ಸರಿಯಾಗಿ ಓದಕ್ಕೆ ಸಾಧ್ಯ, ಇಲ್ಲಾಂದರೆ ನಿನಗೆ ಓದಕ್ಕೆ ಆಗೋದಿಲ್ಲ. ಮಾತ್ರವಲ್ಲ ಪ್ರಿಯರೇ, 105 ವಚನಗಳು ನೋಡುವ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಆ ವಾಕ್ಯ ನಮ್ಮ ಜೀವಿತದಲ್ಲಿ ಏನಾಗಿರಬೇಕು ಅಂತಂದರೆ ಆ ವಾಕ್ಯಗಳು ಒಂದು ನಿನಗೆ ರುಚಿಯಾಗಿರಬೇಕು, ಆ ವಾಕ್ಯ ನಿನ್ನ ಜೀವಿತದಲ್ಲಿ ಚೈತನ್ಯಗೊಳಿಸುತ್ತೆ. ಎರಡನೇದಾಗಿ ಮೂರನೇದಾಗಿ ನೋಡಬೇಕು ಅಂದರೆ ಆ ವಾಕ್ಯ ನಮ್ಮ ಕಾಲಿಗೆ ದೀಪವಾಗಿರ್ತದೆ, ನಮ್ಮ ದಾರಿಗೆ ಬೆಳಕಾಗಿರ್ತದೆ. ಯಾಕೆಂದರೆ ನಾವು ನೋಡುವಾಗ ಎಲ್ಲಿ ಹೇಗೆ ಅಂತಂದ್ಬಿಟ್ಟು ನೋಡುವಾಗ ಒಂದು ವೇಳೆ ದಾರಿಲಿ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ, ದಾರಿಲಿ ಹೋಗ್ತಾ ಇರುವಾಗ ಹಳ್ಳ ಇರ್ತದೆ, ದಿನ್ನ ಇರ್ತದೆ, ಕಲ್ಲುಗಳಿರ್ತದೆ, ಮುಳ್ಳಿರ್ತದೆ, ಎಲ್ಲಿ ನಿ ಕಾಲಿಗೆ ಬೇಕು ಅಂತ ಗೊತ್ತಾಗಲ್ಲ. ಆವಾಗ ಬೆಳಕಿರುವ ಕ್ಲೀನಾಗಿ ಒಂದು ವೇಳೆ ಕಾರಲ್ಲಿ ಫಾಸ್ಟಾಗಿ 100-120 kilometers ಹೋಗ್ತಾ ಇರ್ತೀಯ, ಹೆಡ್ಲೈಟ್ ಆನ್ ಆಗಿರ್ತದೆ, ಆ ಬೆಳಕು ನೀನು ಎಷ್ಟು ಸ್ಪೀಡ್ಗೆ ಹೋಗ್ತೀಯೋ ಅಷ್ಟು ಸ್ಪೀಡಾಗಿ ನಿನಗೆ ದಾರಿ ತೋರಿಸುತ್ತೆ. ಒಂದು ವೇಳೆ ಆ ಹೆಡ್ಲೈಟ್ ಮಾತ್ರ ಒಟ್ಟೋಯ್ತು ಅಂತಂದರೆ ನೀನು ಎಲ್ಲಿ ಬೀಳ್ತೀವೋ, ಆಕ್ಸಿಡೆಂಟ್ ಆಗಿ ಏನಾಗ್ತೀಯೋ, ನಿನ್ನ ಜೀವಿತದಲ್ಲಿ ಚಿಂತಾಜನಕ. ಆದ್ದರಿಂದ ಪ್ರಿಯರನ್ನು ಹೇಳ್ತಾ ಇದ್ದೆ ಅಂದರೆ ದೇವರ ಸನಿಹದಲ್ಲಿ ಆ ಒಂದು ವಾಕ್ಯ ನಿನ್ನ ದಾರಿಗೆ, ನಿನ್ನ ಕಾಲಿಗೆ ದೀಪವಾಗಿರಬೇಕು, ನಿನ್ನ ದಾರಿಗೆ ಬೆಳಕಾಗಿರಬೇಕು. ದೇವರು ಕೊಡುವ ಆಲೋಚನೆ, ಒಂದು ವೇಳೆ ಬಿಸ್ನೆಸ್ ಮಾಡುವಾಗ ಈ ಬಿಸ್ನೆಸ್ ಮಾಡಬೇಕು, ಇದು ಬೇಡ, ಈ ಹುಡುಗಿನ ಮದುವೆ ಮಾಡಬೇಕು ಅದು ಬೇಡ, ಇಲ್ಲ ಈ ಮನೆಗೆ ಹೋಗಬೇಕು, ಇಲ್ಲ ಫಾರಿನ್ಗೆ ಹೋಗಬೇಕಾ, ಅದು ಹೋಗೋದೋ ಬೇಡವೋ, ಏನು ಮಾಡಬೇಕು ಅಂತಂದ್ಬಿಟ್ಟು ನಾವು ಅದನ್ನು ಯೋಚನೆ ಮಾಡಬೇಕು. ಸಮೀಪದಲ್ಲೊಬ್ಬರು ನನಗೆ ಈ ಥರ ಫೋನ್ ಮಾಡಿದ್ರು, ಬ್ರದರ್ ನನಗೆ ಗೊತ್ತಿರೋರೊಬ್ಬರು ಮೂಲಕವಾಗಿ ಒಂದು ಫಾರಿನ್ಗೆ ಹೋಗ್ತಾ ಇದ್ದೀನಿ, ಎಲ್ಲ ದುಡ್ಡು ಕಟ್ಟಿಬಿಟ್ಟಿದ್ದೀನಿ, ಅದ್ರ ಹತ್ರ 55,000 ನಾನು ಕಟ್ಟಿಬಿಟ್ಟೆ, ನಾನು ಹೋಗ್ಬೋದಾ, ಏನು ಮಾಡ್ಬೋದು? ನಾನು ಹೇಳಿದೆ ಒಂದು ಕೆಲಸ ಮಾಡು, ನನಗೆ ಹೇಳಿದ್ರು ನಮ್ಮ ಆ ಜಾಗದಿಂದ, ನಾನು ಹೇಳಿದೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಜಾಗ ಇದೆ ಅದಕ್ಕೆ ಬಂದ್ಬಿಡು, ಸ್ವಲ್ಪ ದೂರ ಬಂದಿದ ತಕ್ಷಣ ಅಲ್ಲಿ ಬಂದಿದ ತಕ್ಷಣ 30 ಕೊಟ್ಟು ಸಾಕು, ಆ 30 ಒಂದು ತೆಂಗಿನ ಸಿಗ್ತದೆ, 3 ಸುತ್ತಬಿಟ್ಟು ಹೊಡೆದ್ಬಿಡು, ಮುಗೀತು ನಿನ್ನ ಕೆಲಸ, 55,000 ಮುಗಿದೋಯ್ತು ಅಂತಂದೆ. ಯಾಕೆಂದರೆ ನಿನಗೆ ಜ್ಞಾನ ಇರಬೇಕು,
ಕಾರಣಕ್ಕೆಂದರೆ ಈ ಒಂದು ಕೊರೋನಾ ಟೈಮ್ನಲ್ಲಿ ಫ್ಲೈಟ್ಗಳಿಲ್ಲ ಊರಿಂದ ಊರಿಗೆ. ನೀನು ಅಮೇರಿಕಾಗೆ ಹೋಗಿ ಸೆಟ್ಲ್ ಆಗ್ತೀನಿ ಅಂತೀಯಲ್ಲ, ಕೆಲಸ ಕೊಡ್ತೀನಿ ಅಂತೀಯಲ್ಲ, ಇದು ಫೇಕ್ ಅಂದೆ. ಯಾರು ಮೋಸ ಮಾಡ್ತಾ ಇದ್ದಾರೆ, ಮೋಸದ ದಂಧೆಯಲ್ಲಿ ಬಿದ್ದೆ, ನೀನು ಆಸೆಗೋಸ್ಕರ ಬಿದ್ದಿದ್ಯಾ ಅಂದೆ. ನಾನು ಹೇಳ್ತಾ ಇರೋದೇನೆಂದರೆ, ದೇವರ ಸನಿಹದಲ್ಲಿ ಒಂದು ಕಾರ್ಯಗಳು ಯೋಚನೆ ಮಾಡು. ದೇವರ ವಾಕ್ಯ ನೀನು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು ಅಂತ ದೇವರು ಏನು ಮಾಡ್ತಾರೆ ಗೊತ್ತಾ, ನಿನ್ನ ದಾರಿ ನಡೆಸ್ತಾರೆ. ಹೌದು ಪ್ರಿಯರೇ, ದಾರಿ ನಡೆಸ್ತಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ಕೀರ್ತನೆ 19:67 ಹೇಳ್ತದೆ, ಕಷ್ಟಾನುಭವವು ಬರುವುದಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಕಷ್ಟಾನುಭವ ಬರ್ತದೆ, ಬರಕ್ಕಿನ ಮುಂಚೆ ದೇವರ ವಾಕ್ಯಗಳನ್ನು ಕೇಳಿ ಆತನ ಪ್ರಕಾರವಾಗಿ ನಡೆಯುವಾಗ, ಆಲೋಚನೆಗಳು ನಡೆಯುವಾಗ, ಕಷ್ಟಗಳು ಬರುವ ಕಷ್ಟಗಳನ್ನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದು. ಒಂದೊಂದು ಆಕ್ಸಿಡೆಂಟ್ ಆಗ್ತದೆ ನೋಡಿ, ಆಕ್ಸಿಡೆಂಟ್ ಯಾರೋ ತಡೆದು ಬಿಡ್ತಾರೆ, ಒಂಚೂರು ಮಾತಾಡಿಸ್ತಾರೆ ಅಷ್ಟೇ, ಆ ಮಾತಾಡೋ ಗ್ಯಾಪ್ ಇದೆ ನೋಡಿ, ಅಷ್ಟೊತ್ತಿಗೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿದೆ, ನೀನು ಆಗಬೇಕಾಯಿತಲ್ಲ, ಸಾಯ್ಬೇಕಾಗಿತ್ತು, ಅಷ್ಟೊತ್ತಿಗೆ ಒಂಚೂರು ದೇವರಲ್ಲಿ ತಡೆದಿದ್ದರಿಂದ ನಿನ್ನ ವಿಪತ್ತು, ನಿನ್ನ ಜೀವಿತ ನಾಶ ಕಾರ್ಯಗಳನ್ನೇ ಸ್ವಲ್ಪದಲ್ಲಿ ದೇವರು ತರಿಸ್ಬಿಟ್ರು. ಆ ವ್ಯಾಲ್ಯೂ ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ಹೇಳ್ತದೆ, ಕಷ್ಟಾನುಭವ ಬರೋದಕ್ಕಿಂತ, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತೆ. ದೇವರು ನಿನ್ನ ಜೀವಿತದಲ್ಲಿ ಚಿಕ್ಕ ಮಗುದಿಂದ ಇಲ್ಲಿಯ ತನಕ ಯಾವ ಥರ ಒಂದೊಂದಾಗಿ ತಪ್ಪಿಸ್ಕೊಂಡು ದೇವರು ಬಂದಿದ್ದಾರೆ, ನಿನ್ನ ತಪ್ಪಿಸಿ ಬಂದಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾವೇನು ಮಾಡ್ತೀವಿ, PhD ಓದಿನವರು ಇರಬಹುದು, PhD ನಮ್ಮ ಅನುಭವದಲ್ಲಿ ನಾವು ತಿಳ್ಕೋಬೇಕಾಗಿದೆ, ಬಹಳ ಮುಖ್ಯ. ಒಂದು ಪ್ರಿಸನ್, ಇನ್ನೊಂದು ಹೆಚ್ ಹಾಸ್ಪಿಟಲ್, ಡಿ ಡೆತ್, ಡೆತ್ ಅಂದರೆ ಸಮಾಧಿ. ಈ ಮೂರು ಭಾಗ್ಯ ನಾವು ನೋಡಬೇಕು, ಗೊತ್ತಾದರೆ ಮಾತ್ರ ಮನುಷ್ಯನ ಬೆಲೆ ಏನಂತ ಗೊತ್ತಾಗುತ್ತೆ. ಪಿ ಅಂದರೆ ಪ್ರಿಸನ್, ಒಬ್ಬ ಪ್ರಿಸನ್ಗೆ ಹೋದ್ರೆ ಸ್ವತಂತ್ರ ನಮಗೇನು, ಇಷ್ಟ ಬಂದಂಗೆ ಆಟ ಆಡ್ತೀವಿ, ಓ ಸ್ಟ್ರೈಕ್ ಬಂದರೆ ಬಸ್ ಕಲ್ಲೊಡಿಯೋದು ಅಲ್ಲೊಡಿಯೋದು, ಏನು ವಾಕ್ಸ್ ಅಂದ್ರೆ ಎಲ್ಲರನ್ನು ಬೈಯೋದು, ಏನೆಲ್ಲ ಮಾಡ್ತೀವಿ. ಈ ಸ್ವತಂತ್ರ ಏನು ಅಂತಂದ್ಬಿಟ್ಟು ಎಲ್ಲೋದು ಗೊತ್ತಾಗುತ್ತೆ, ಪ್ರಿಸನ್ಗೆ ಹೋದ್ರೆ ಗೊತ್ತಾಗುತ್ತೆ, ಸೆರೆಮನೆಗೆ. ಎರಡನೇದಲ್ಲಿ ಒಂದು ನಮಗೆ ಆರೋಗ್ಯ ಕೊಟ್ಟಿರುವಾಗ ಎಲ್ಲೋದ್ರೆ ಗೊತ್ತಾಗುತ್ತೆ ಗೊತ್ತಾ, ಹಾಸ್ಪಿಟ್ಲಿಗೆ ಹೋದ್ರ ಜನಗಳು ನರಳಿ ಕಾಣಲು ಬಿಡುವಾಗ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್, ಆವಾಗಲೇ ಗೊತ್ತಾಗುತ್ತೆ, ಅಲ್ಲಿ ತನಕ ಅದ್ರ ಬೆಲೆ ಗೊತ್ತಿಲ್ಲ. ಡೆತ್ಗೆ ಹೋಗುವಾಗಲೇ, ಸೆಮೆಟ್ರಿಗೆ ಹೋಗುವಾಗಲೇ ಒಬ್ಬ ಮನುಷ್ಯನ ಗೊತ್ತಾಗುತ್ತೆ, ಏನಪ್ಪ ಜೀವಿಸ ಏನು ಆಟ ಆಡ್ದ ಈಗೇನಿಲ್ಲದೆ ಹೊರಟೋಗಿದ್ದಾನೆ. ಮನುಷ್ಯನ ಬೆಲೆ ಇಷ್ಟೇನ, ಸಮಾಧಿಗೆ ಹೋದ್ರೇ ಅವನು ಗೊತ್ತಾಗೋದು. ಅದಕ್ಕೆ ನಮಗೆ PhD ಬಗ್ಗೆ ತಿಳಿಬೇಕು, ಅದರ ವ್ಯಾಲ್ಯೂ ಆವಾಗಲೇ ಗೊತ್ತಾಗೋದು. ಇಲ್ಲಿ ಮೊದಲನೇದಾಗಿ ದೇವರ ಹತ್ರ ಬೇಡುವಾಗ ಕರ್ತನ ಏನು ಮಾಡ್ತಾನೆ ಗೊತ್ತಾ, ತನ್ನ ವಾಕ್ಯವನ್ನು ದೂತನನ್ನೋ ಎಂಬಂತೆ ಕಳುಹಿಸಿ ಅವರನ್ನು ಗುಣಪಡಿಸ್ತಾರಂತೆ. ನೀವು ಬೇಡು, ಆತನು ವಾಕ್ಯ ಕಳಿಸ್ತಾರೆ, ದೇವರು ಗುಣ ಮಾಡ್ತಾರೆ. ಇಲ್ಲಿ ನಾವು ನೋಡುವಾಗ ಲೂಕನು ಬರೆದ ಸುವಾರ್ತೆ 8:42 42 ನೋಡುವಾಗ ಸಹ ಇಲ್ಲಿ ಯಾಯಿರನೊಬ್ಬ ಸಭಾ ಒಂದು ಸಿನಗಾಗ ಒಂದು ಹೆಡ್, ಇವನೇನು ಮಾಡ್ತಾನೆ ಗೊತ್ತಾ, ಆ ಜಾಗದಲ್ಲಿ ಯೇಸು ಸ್ವಾಮಿ ಕೇಳ್ತಾನೆ, ಸ್ವಾಮಿ ನನ್ನ ಮಗಳು ಸಾಯ್ತಾ ಇದ್ದಾಳೆ, ಕಾಯಿಲೆಯಿಂದ ಸಾಯ್ತಾ ಇದ್ದಾರೆ, ಬಂದವಳ ಮೇಲೆ ಕೈ ಇಡೋನು ಮಗ. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೋದರು, ಹೋಗ್ತಿರುವಾಗ ತಡೆಗಳಾಯಿತು, ರಕ್ತ ಸವದ ಸಿರಡ್ಡಿಗೆ ಬಂದು ಅಲ್ಲಿ ಅವಳು ಮಾತಾಡಿ ಅವಳು ಗುಣವಾಗಿ ಇದೆಲ್ಲ ಮಾಡುವಾಗ ಸ್ವಲ್ಪ ತಡವಾಗಿ ಬರುವಾಗ ಕಡೆಯಲ್ಲಿ ಜನ ಬಂದು ಹೇಳಿದ್ರು, ಯಾಯಿರನ ಕಡೆಯವ್ರು ಬಂದು ಹೇಳ್ತಾರೆ, ಗುರುವಿಗೆ ತೊಂದರೆ ಕೊಡಬೇಡ, ನಿನ್ನ ಮಗಳು ಸತ್ತೋದ್ಲು ಅಂತ. ಎಂಥ ಚಿಂತಾಜನಕ ಅಲ್ಲ, ಎಂಥ ಒಂದು ಬೇಜಾರು, ನಿನ್ನ ಮಗಳು ಸತ್ತೋದ್ಲು, ಗುರುವಿಗೆ ತೊಂದರೆ ಕೊಡಬೇಡ ಅಂತ ಹೇಳುವಾಗ ಆ ಟೈಮಲ್ಲಿ ಅವನೇನು ಮಾಡಿದೆ ಗೊತ್ತಾ, ಆವಾಗ ದೇವರು ಹೇಳಿದ್ರು, ಯೇ ಸ್ವಾಮಿ ಧೈರ್ಯಕ್ಕೆ ದೃಢವಾಗಿರು, ನಂಬಿಕೆಯಲ್ಲಿರು, ವಿಶ್ವಾಸದಲ್ಲಿರು, ದೃಢವಾಗಿರು ಅಂತ ಹೇಳುವಾಗ ಒಂದು ಕಡೆ ಮಗಳು ಸತ್ತೋಗಿದ್ದಾಳೆ, ನ್ಯೂಸ್ ತನ್ನ ಮನೆಯವ್ರ ಕಡೆಯಿಂದ ಬಂದಿದೆ. ಯೇಸು ಸ್ವಾಮಿ ಹೇಳ್ತಾರೆ, ದೃಢವಾಗಿರು, ನಂಬಿಕೆಯಿಂದಿರು ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಇವನೇನು ತೀರ್ಮಾನ ತಗೋಬೇಕು ಅಂತ ಗೊತ್ತಾಗಲ್ಲ, ಆದರೆ ತೀರ್ಮಾನ ತಗೊಂಡ, ಯೇಸು ಸ್ವಾಮಿ ಮಾತನ್ನು ಕೇಳಿ ದೃಢವಾಗಿ ಆಗಿದ್ದ. ಆ ಸಮಯದಲ್ಲಿ ನಡೆದ ಕಾರ್ಯಗ ಮನೆಗೆ ಹೋಗ್ತಾರೆ, ಮನೆಗೆ ಹೋಗುವಾಗ ಎಲ್ಲ ತಬಳ ಎಲ್ಲ ಬಾರಿಸ್ಕೊಂಡು ಎಲ್ಲ ಇದು ಮಾಡಿಕೊಂಡು ಮ್ಯೂಸಿಕ್ ಬಾರಿಸ್ಕೊಂಡು ಅಳ್ತಾ ಇದ್ದಾರೆ.
ಅಳ್ತಾ ಇರುವಾಗ ಯೇಸಮ್ಮ ಹೇಳಿದ್ರು, ಅವಳು ನಿದ್ದೆ ಮಾಡ್ತಾ ಇದ್ದಾರೆ, ಸತ್ತಿಲ್ಲ ಅಂದರು. ಎಲ್ಲ ಪರಿಹಾಸ್ಯ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಪರಿಹಾಸ ಮಾಡಿ ಬಂದೇನೆ, ನೀನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು, ನಂಬಿಕೆ ಇಲ್ದವ್ರು ಬಂದೇನೆ ಅದ್ಭುತ ಮಾಡೋಕ್ಕಾಗಲ್ಲ ಅಂತ ಯೇಸಮ್ಮ ಏನು ಮಾಡಿದ್ರು, ಒಳಗೆ ಹೋದರು. ಒಳಗೆ ಪೇತ್ರ, ಯೋಹಾನ, ಯಾಕೊಬ್ಬನ ಮಾತ್ರ ಕರ್ಕೊಂಡು ತನ್ನ ತಂದೆ ತಾಯಿಯನ್ನು, ಯಾರ ಹುಡುಗಿಯ ತಂದೆ ತಾಯಿಯನ್ನು ಒಳಗೆ ಕರ್ಕೊಂಡೋಗಿ ಬಾಗಿಲು ಮುಚ್ಚಿ ತಲಿತಾ ಕೂಮಿ ಅಂದರು. ಅಮ್ಮನಿಯೇ ಧೇಳು ಅಂತಂದರು. ಹೇಳುವಾಗ ಅವಳು ಜೀವದಿಂದ ಎದ್ದು ಬಂದಳು. ಎದ್ದು ಕೂತ್ಕೊಂಡಿದ್ದ ತಕ್ಷಣ ಅವ್ರ ತಂದೆ ತಾಯಿಗೆ ಆ ಮಗಳನ್ನ ಒಪ್ಪಿಸಿದ್ರು. ಅವಳಿಗೆ ಊಟ ಕೊಡಿ ಅಂತಂದರು. ಹಾ, ನೋಡಬೇಕು ಅಂದರೆ ಯೇಸ್ವಾಮಿ ಏನು ಮಾಡಿದ್ರು, ಅವಳು ಎದ್ದಿದ ತಕ್ಷಣ ಅವ್ರ ತಂದೆ ತಾಯಿ ಕೊಟ್ಟಿದ ತಕ್ಷಣ ಸ್ವಲ್ಪ ಮುದ್ದಾಡೋದಾಗಲಿ ಅನ್ನ ಚಿಕ್ಕ ಹುಡುಗಿ ಹೇಳಿದ್ರು, ಊಟ ಕೊಡು ಅಂತ. ಏನಂದರೆ ಯೇಸು ಸ್ವಾಮಿ ಒಂದು ಗುಣ ಮಾಡಿದ್ರೆ ಯಾವುದಾದ್ರು ಸಮಸ್ಯೆಯಲ್ಲಿ ಕೈ ಹಾಕಿದ್ರೆ ಸಾಧಾರಣವಾದದ್ದಲ್ಲ. ಆ ಕ್ಷಣದಲ್ಲಿ ಏನಾಯ್ತು ಗೊತ್ತಾ, ನಾನು ಅವಳು ಕಾಯಿಲೆಯಿಂದ ಕಾಯಿಲೆಗಿದ್ಲು, ಕಾಯಿಲೆಯಿಂದ ಸತ್ಲು, ಈಗ ನಾನು ಗುಣ ಮಾಡಿದ್ದೀನಿ, ನಾನು ಒಂದು ಟಚ್ ಸಾಕು, ಒಂದೇ ಒಂದು ಮುಟ್ಟಿದ್ರು ಸಾಕು, ಒಂದು ಮಾತು ಹೇಳಿದ್ರು ಸಾಕು, ಕಾಯಿಲೆಗಳು ಗುಣ ಆಗ್ತದೆ. ಆದ್ದರಿಂದ ಅವಳು ಕಾಯಿಲೆ ಹೆಚ್ಚಾಗಿ ಹೆಚ್ಚಾಗಿ ಅವಳು ಶರೀರದಲ್ಲಿ ಬಲವೀನವತೆ ಒಂದು ಸತ್ತಲ್ಲ, ಈವಾಗ ನಾನು ಮುಟ್ಟಿದ್ದೀನಿ, ಈಗ ನಾನು ಎಬ್ಸಿದ್ದೀನಿ, ಅವಳಿಗೆ ಗುಣವಾಗಿದೆ. ಅವಳಿಗೆ ಊಟ ಕೊಟ್ಟು ನೋಡಿ, ಶರೀರದಲ್ಲಿ ಎಲ್ಲ ಭಾಗಗಳು 100% ಸರಿಯಾಗಿರ್ತದೆ ಅಂತಂದರು. ಊಟ ಕೊಟ್ಟು ಪರೀಕ್ಷೆ ಮಾಡು ಅಂತಂದ್ಬಿಟ್ಟು, ಟೆಸ್ಟ್ ಅಂಡ್ ಸಿ. ಟೇಸ್ಟ್ ಅಂಡ್ ಸಿ ಬೇರೆ, ಟೆಸ್ಟ್ ಅಂಡ್ ಸಿ ಬೇರೆ, ಪರೀಕ್ಷೆ ಮಾಡು ಅಂತ. ಆವಾಗ ಅವಳು ಪರೀಕ್ಷೆ ಮಾಡಿದ್ವ, ಊಟ ಕೂಡ ಕೇಳಿದ್ರು. ನಾನು ಏನು ಹೇಳ್ತಾ ಇದ್ದೆ, ದೇವರ ಸನಿಹದಲ್ಲಿ ಆ ದೇವರು ಮಾಡುವ ಕಾರ್ಯಗಳು ಏನು ಗೊತ್ತಾ, ಅವರು ಮಾತಿನಿಂದ ತನ್ನ ದೂತನೋ ಎಂಬಂತೆ ಮಾತಿನಿಂದ ಒಂದು ಮಾತು ಹೇಳಿದ ಕ್ಷಣದಲ್ಲಿ ಅವಳು ಗುಣವಾಗ್ಬಿಟ್ಟು. ಈಗ ಕೊರೋನಾ ಪ್ರಾಬ್ಲಮ್ ಟೈಮ್ನಲ್ಲಿ ಒಂದು ಓಸಲಿ ಫಸ್ಟ್ ಅಲೆ ಬರುವಾಗ ಒಂದು ಕಾರ್ಯಗಳು ಹೇಳಿದರು. ಒಂದು ಎಕ್ಸೇನ್ ಮಾಡಲಂತೆ ಅವಳು ಕೊರೋನಾ ಬಂದುಬಿಟ್ಟಿದ್ದಂತೆ. ಬರುವಾಗ ಪಾಸಿಟಿವ್ ಬಂದಿದೆ, ತುಂಬ ಕಷ್ಟಪಡ್ತಾ ಇದ್ದಾಳೆ, ಉಸಿರಾಟದ ತೊಂದರೆ ಇದೆ. ಆ ಟೈಮ್ಲಿ ಅವ್ರು ಮಾಡಿದ ಕಾರ್ಯಗಳೇನೆಂದರೆ ಒಂದು ತೀರ್ಮಾನ ತಗೊಂಡ್ಳು, ನಾನು ಹೊಸ ಒಡಂಬಡಿಕೆ ಓದ್ತೀನಿ ಅಂತ. ವಿಶ್ವಾಸದಿಂದ ಹೊಸ ಒಡಂಬಡಿಕೆ ಓದೋಕ್ಕೆ ಶುರು ಮಾಡಿದ್ಳು. ಓದ್ತಾ 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 ಏನಾಗ್ಬಿಟ್ಟು ಗೊತ್ತಾ, ಗುಣ ಆಗ್ಬಿಟ್ಲು, ಫ್ರೀ ಆಗ್ಬಿಟ್ಲು, ನಾರ್ಮಲ್ ಆಗ್ಬಿಟ್ಲು. ಅದ್ಭುತ, ಹೊಸ ವಾಕ್ಯದಿಂದ ಗುಣ ಆದ್ಲು. ಒಂದ್ಸರಿ ಡಾಕ್ಟರ್ ಒಬ್ಬ ಮನುಷ್ಯ ಒಬ್ಬರು ಹೇಳ್ತಾ ಇದ್ರು, ಒಬ್ಬ ಮನುಷ್ಯನಿಗೆ ಹೇಳಿದ್ರಂತೆ ಡಾಕ್ಟ್ರು ಏನಂದ್ರಂತೆ, ನಿನಗೆ ಅಷ್ಟೇ ತುಂಬ ಸೀರಿಯಸ್ ಆಗಿದ್ದಾನೆ, ಹೋಪ್ ಕೊಡೋಕ್ಕಾಗಲ್ಲ, 2 ದಿವಸ ಟೈಮ್ ಇದೆ ಅಂದ್ರಂತೆ, ಹೊರಟೋಗ್ಬಿಡ್ತಾನೆ ಅಂತ. ಆದರೆ ಇವನು ತುಂಬ ಹತ್ಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ಅವನಿಗೆ ಹೇಳಿದ್ರಂತೆ, ನಿನ್ನ ಜೀವದಿಂದ ಬದುಕ್ತೀಯ ಅಂತ. ಯಾವ್ದು ನಂಬೋದು, ನಿಂಗೆ ಜೀವ ಕೊಡ್ತೀನಿ ಅಂತ ಹೇಳಿದ್ರಂತೆ, ಇವಳು ಸಾವು ನಂಬೋದ, ಡಾಕ್ಟರ್ ಹೇಳೋದು ನಂಬೋದ, ದೇವ್ರು ಹೇಳೋದು ನಂಬೋದ. ಕಡೆಯಲ್ಲಿ ಡಾಕ್ಟರ್ ಹೇಳಿದ, ದಿನ ಮುಗೀತು. ದೇವ್ರು ನಂಬ್ತಾ ಇರುವಾಗ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ಇದ್ದಕ್ಕಿದ್ದಂಗೆ ಉಸಿರಾಡೋಕ್ಕಾಗದೇ ಇದ್ದ ಸಡನ್ನಾಗಿ ಅವರಿಗೆ ಏನಾಯ್ತಂದೆ, ಆ ಕೆಮ್ಮು ನೋಟಾಯ್ತಂತೆ, ಏನಿಲ್ಲ, ಕ್ಲೀನಾಗಿ ಉಸಿರಾಡೋಕ್ಕೆ ಶುರು ಮಾಡಿಬಿಟ್ಟಂತೆ. ಅವನಿಗೆ ಆಶ್ಚರ್ಯ, ದೇವರು ಹೇಳಿದ ಮಾತನ್ನು ಉಳಿಸ್ಕೊಂಡ್ರು. ಏನಾಯ್ತು, ಅವನು ಚೆನ್ನಾಗಿ ದೇವರ ಸನಿಹದಲ್ಲಿ ದೇವರಿಗೆ ಸ್ತುತ್ಸಕ್ಕೆ ಶುರು ಮಾಡಿದ. ನಾನು ಕಟ್ಟಕತೆ ಹೇಳ್ತಾ ಇಲ್ಲ, ನಡೆದ ಕಾರ್ಯಗಳನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ಪ್ರಿಯರೇ, ದೇವರ ಸನಿಹದಲ್ಲಿ ಒಂದು ಕಾರ್ಯಗಳನ್ನು ದೇವರು ಮಾಡುವಾಗ ಏನು ಮಾಡ್ತಾರೆ ಅಂತಂದರೆ, ಆತನು 107 ಕೀರ್ತನ ನೋಡುವಾಗ ದೇವರು ಮೊದಲು ಆತನನ್ನು ಬೇಡುವಾಗ, ಪ್ರಾರ್ಥನೆ ಮಾಡುವಾಗ ಆತನ ಇಕ್ಕಟ್ಟುಗಳನ್ನು ಯಾವ ಥರ ಬಿಡಿಸ್ತಾರೆ ಅಂದರೆ, ದೂತನನ್ನು ಎಂಬತ್ತು ತನ್ನ ವಾಕ್ಯಗಳನ್ನು ಕಳಿಸ್ತಾರೆ. ಎರಡನೇದಾಗಿ ಅವನ ಗುಣ ಮಾಡ್ತಾರೆ, ಗುಣ ಮಾಡಿ. ಮೂರನೇದಾಗಿ ಆತನೇನು ಮಾಡ್ತಾರೆ ಗೊತ್ತಾ, ಗುಣಪಡಿಸಿ ಸಮಾಧಿಗೆ ಸೇರದಂತೆ ಮಾಡಿದನು. ಏನು ಮಾಡ್ತಾರಂತೆ, ಸಮಾಧಿಗೆ ಸೇರದಂತೆ. ಏಕೆಂದರೆ ಡಾಕ್ಟರ್ ಹೇಳಿರ್ಬೋದು ತಗೋ ಅಶೇವನಿಗೆ ಬುಡಿಯಲ್ಲ ಅಂತ, ಸಮಾಧಿಗೆ. ನಾನು ಹೇಳ್ತಾ ಇರೋದೇನೆಂದರೆ, ನಿನ್ನ ಸಮಾಧಿಗೆ ಹೋಗಬೇಕಾಗಿದ್ದವನು, ಯೋಚನೆ ಮಾಡು, ಮುಂದುಗಡೆ ನಿನ್ನ ಜೀವಿತದಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಕಾಯಿಲೆ ಆಗಿರ್ಬೋದು, ಎಚ್ಚಲಿ ಅಡ್ಮಿಟ್ ಆಗಿದೆಯಾ, ಏನೆಲ್ಲ ಕಾಯಿಲೆ, ಏನೆಲ್ಲ ಸಮಸ್ಯೆಗಳು, ಎಲ್ಲ ಕಾರ್ಯಗಳು ಬಂದಾಗಿಯೂ ಸಹ ದೇವರು ಏನು ಮಾಡಿದ್ದಾರೆ ಗೊತ್ತಾ, ನಿನ್ನ ಜೀವಿತದಲ್ಲಿ ಆ ಕಾರ್ಯಗಳನ್ನು ಬದಲಿಸಿ ದೇವರೇನು ಮಾಡಿದರೆ, ನಿನಗೆ ಬಿಡುಗಡೆ ಮಾಡಿದರೆ, ಸಮಾಧಿಗೆ ಹೋಗಬೇಕಾಗಿದ್ದ ನೀನು ಸಮಾಧಿಗೆ ಹೋಗೋಕ್ಕಾಗದಿದ್ದಾಗೆ ದೇವರು ಎಲ್ಲ ಕಾರ್ಯಗಳನ್ನು ತಡೆದು ನಿನ್ನ ಬಿಡುಗಡೆ ಮಾಡಿ ಆಶ್ಚರ್ಯ ರೀತಿಯಲ್ಲಿ ನಿನ್ನ ಗುಣ ಮಾಡಿದ್ರು. ಸಮಾಧಿಗೆ ಸೇರಕ್ಕೆ ಬಿಡಲಿಲ್ಲ. ಒಂದು ವೇಳೆ ಯೋಚನೆ ಮಾಡು, ಕಠೇ ಸಂದರ್ಭದಲ್ಲಿ ಎಲ್ಲ ಹೊಪ್ಪೆಲ್ಲ ಹೊಟ್ಟಾಯಿತು, ಆ ಸಮಯದಲ್ಲಿ ದೇವರನ್ನು ಬಿಡುಗಡೆ ಮಾಡಿ ನಿನ್ನ ಜೀವ ಉಳಿಸಿದಾರಲ್ಲ,
ಅವಾಗ ಏನು ಮಾಡಬೇಕಾಗಿದೆ? ಯಾಕೆಂದರೆ ಜೀವ ಕೃಪೆಯಾಗಿ ದೇವರು ನಿನಗೆ ಕೊಟ್ಟರು, ದೇವರು ಕೃಪೆಯಾಗಿ ನಿನಗೆ ಜೀವನ ಉಳಿಸ್ಕೊಟ್ಟಿರೋದ್ರಿಂದ ಏನು ಮಾಡಬೇಕಾಗಿದೆ? ಆವಾಗ 21 ವಚನಗಳು ಹೇಳ್ತದೆ, ಅವರು ಯಹೋವನ ಕೃಪೆಗೋಸ್ಕರ ಆತನು ಮಾನವರಿಗಾಗಿ ನಡೆಸ ಅದ್ಭುತಗಳಿಗೋಸ್ಕರ ಆತನ್ನು ಕೊಂಡಾಡಲಿ, ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸಿ ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಮಹತ್ ಕಾರ್ಯಗಳನ್ನು ವರ್ಣಿಸಲಿ. ಆತನ ಮಹತ್ ಕಾರ್ಯಗಳನ್ನು ವರ್ಣಿಸಿ ದೇವರಿಗೆ ನೀನು ಮಾಡಬೇಕಾದ ಎರಡು ಕಾರ್ಯ. ಮೊದಲನೇದು, ಈಗ ಬ್ರೆಡ್ ತಿಂತಿರಲ್ಲ, ಬ್ರೆಡ್ ಜಾಮ್ ತಿಂತಿರಲ್ಲ, ಆ ಥರ ಬ್ರೆಡ್ಡು ಅಂದರೆ ಒಂದು ಕಡೆ ಸ್ಲೇಸ್ ಬ್ರೆಡ್ಡು, ಸೆಂಟ್ರಲ್ಲಿ ಮೊಟ್ಟೆ ಇಲ್ಲ ಜಾಮು, ಇತ್ತಲ ಕಡೆ ಒಂದು ಬ್ರೆಡ್ಡು ಇಕ್ಕೊಂಡು ಜಾಮ್ ಜಾಮ್ ಅಂತ ತಿಂತೀರ. ಆ ಪ್ರಕಾರವಾಗಿ ಒಂದು ಬ್ರೆಡ್ಡು ಅಂದರೆ ದೇವರಿಗೆ ಸ್ತೋತ್ರ ಹೇಳುವುದು, ನಡುವೆ ಜಾಮ್ ಅಂತಂದರೆ ಅದು ತುಂಬ ರುಚಿ, ಅದು ಹೇಗೆ ಅಂದರೆ ಕಾಣಿಸಲ್ಲ, ತನ್ನ ದೂತರನ್ನು ಕಳಿಸಿ ಗುಣ ಮಾಡಿ ಸಮಾಧಿಗೆ ಸೇರಿಸಲ್ಲಂತೆ, ಇದು ಜಾಮ್. ಇತ್ತ ಕಡೆಯಿಂದ ಒಂದು ಬ್ರೆಡ್ಡು, ನೀನು ಮಾಡಬೇಕಾಗಿದ್ದು ದೇವರಿಗೆ ಕೃತಜ್ಞತೆ ಮಾಡಿ ಹೇಳಿ ಅನೇಕ ಜನಗಳಿಗೆ ದೇವರು ಮಾಡಿದ ಅದ್ಭುತಗಳನ್ನು, ನಿನ್ನ ಜೀವಿತದಲ್ಲಿ ಮಾಡಿದ ಸಾಕ್ಷಿಗಳನ್ನು ಅನೇಕ ಜನಗಳಿಗೆ ಹೇಳುವಾಗ ದೇವರು ಈ ಕಾರ್ಯಗಳು ಮಾಡೋಕ್ಕೆ ಸಾಧ್ಯ. ನೀನು ಎರಡು ಕಾರ್ಯಗಳು ಮಾಡು, ಆತನ ನಡುವೆ ಮರೆಸಿಕೊಂಡು ನಿನ್ನನ್ನು ಗುಣಪಡಿಸಲು ತನ್ನ ವಾಕ್ಯಗಳನ್ನು ಕಳಿಸಿ ಗುಣ ಮಾಡಿ ಸಮಾಧಿಗೆ ಸೇರಿಸದೆ ದೇವರು ನಿನ್ನನ್ನು ಅದ್ಭುತ ಮಾಡೋಕ್ಕೆ ಸಾಧ್ಯ. ಅವಾಗ ನೀನು ಮಾಡಬೇಕಾಗಿದ್ದೇನು? ದೇವನ ಪ್ರಾರ್ಥನೆ ಮಾಡು. ಆ ಪ್ರಾರ್ಥನೆಗಳಿಗೆ ಕೇಳಿ ಆತನ ಮೂಡ್ ಮಾಡ್ತಾನೆ. ನಂತರ ಆತನಿಗೆ ಸ್ತೋತ್ರ ಕೃತಜ್ಞತೆ ಸಲ್ಲಿಸಿ ಅನೇಕ ಜನಗಳಿಗೆ ಸಾಕ್ಷಿಯನ್ನು ದೇವರನ್ನು ಅದ್ಭುತ ಮಾಡೋಕ್ಕೆ ಸಾಧ್ಯ. ಕಣ್ಣುಗಳನ್ನ ಮುಚ್ಚನ, ಪ್ರಾರ್ಥನೆ ಮಾಡೋಣ, ದೇವರಲ್ಲಿ ಕೇಳೋಣ, ದೇವರೇ ನನ್ನ ಜೀವಿತದಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇದೆ, ನನ್ನ ಜೀವಿತದಲ್ಲಿ ಎಲ್ಲ ಕನವು ಸರಿಪಡಿಸೋದು ಕೇಳೋಣ. ಪ್ರೀತಿಯುಳ್ಳ ಪರಮ ತಂದೆಯ ದೇವರೇ, ಈ ಸಮಯಕ್ಕೋಸ್ಕರ ವಾಕ್ಯನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕರ್ತನಾದಿ ಕರ್ತನು ದೇವಾದಿ ದೇವನಿನಾಗಿರುವ ಕ್ಷಣದಲ್ಲಿ ದೇವನೇ ನನ್ನ ಸನಿಹದಲ್ಲಿ ಸ್ವಾಮಿ, ಅದ್ಭುತವನ್ನು ಮಾಡುವ ದೇವನಿನಲ್ಲವ ಸ್ವಾಮಿ, ಅದಕ್ಕೋಸ್ಕರ ವಾಕ್ಯನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಈ ಸಮಯದಲ್ಲಿ ಸ್ವಾಮಿ. ಬಾ ಈ ದೇವನೇ, ವಾಕ್ಯಗಳನ್ನು ಕೇಳುವ ಪ್ರಕಾರದಲ್ಲಿ ವಾಕ್ಯಗಳಿಂದ ನಮಗೆ ಗುಣ ಮಾಡಲು ಸಾಧ್ಯ, ವಾಕ್ಯಗಳಿಂದ ಗುಣ ಮಾಡಲು ಸಾಧ್ಯ, ಔಷಧಿಗಿಂತ ನಿನ್ನ ವಾಕ್ಯದಿಂದ ಗುಣ ಮಾಡಲು ಸಾಧ್ಯ. ಔಷಧಿನ ಅವಶ್ಯಕತೆ, ಆದರೆ ಅದಕ್ಕಿಂತ ಅವಶ್ಯಕತೆ ನಿನ್ನ ವಾಕ್ಯಗಳು ಸ್ವಾಮಿ. ಪ್ರಾರ್ಥನೆ ಮಾಡುವಾಗ ದೇವರೇ ನಿನ್ನ ವಾಕ್ಯಗಳನ್ನು ಕಳಿಸಿ ಗುಣಮಡಿಸಿ ಸಮಾಧಿಗೆ ಸೇರದಂತೆ ನೀನು ಕಾಪಾಡುವ ದೇವನಾಗಿರ್ತೀಯಪ್ಪ. ಆದ್ದರಿಂದ ಈ ವಾಕ್ಯಗಳನ್ನು ಕೇಳಲ್ಪಡುವ ಯಾರಾಗಿರಲಿ, ಒಬ್ಬೊಬ್ಬರನ್ನು ಗುಣಪಡಿಸು, ಒಬ್ಬೊಬ್ಬರನ್ನು ಬಲಪಡಿಸು, ಒಬ್ಬೊಬ್ಬರನ್ನು ಸಮಸ್ಯೆಗಳನ್ನು ಬಿಡುಗಡೆ ಮಾಡು, ಕಣ್ಣೀರನ್ನು ಒರೆಸು ಸ್ವಾಮಿ, ಸಮಸ್ಯೆಗಳನ್ನು ಬಗೆಹರಿಸು, ಯೇಸುವಿನ ಹೆಸರು ಬಿಡುಗಡೆ ಮಾಡು ಸ್ವಾಮಿ. ದಾನ ಆಶೀರ್ವಿಸು, ಚಿತ್ತ ಕರುಗುಣವಾಗಿ ನಡೆಸು, ಯೇಸುವಿನ ಹೆಸರು ಬೇಡಿಕೊಳ್ತೇನೆ ಸ್ವಾಮಿ. ಆಮೆನ್.